ಹಲೋ ವೀಕ್ಷಕರೇ ಇಂದು ನಮ್ಮ ರಾಷ್ಟ್ರದ ಇತಿಹಾಸದ ಬಗ್ಗೆ ಬೆಳಕು ಚೆಲ್ಲುವ ಒಂದು ವಿಶೇಷ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ ಬರೆದದ್ದೆಲ್ಲವೂ ಇತಿಹಾಸವಾಗುವುದಿಲ್ಲ ನಿಜವಾಗಿ ನಡೆದದ್ದೇ ಇತಿಹಾಸ ಅಂತ ಸಾರುವ ಒಂದು ವಿಡಿಯೋ ಎಸ್ ವೀಕ್ಷಕರೇ ನಮ್ಮ ಅರಿವಿನ ಕೊರತೆಯೋ ಅಥವಾ ಯಾವುದೋ ಕಾಣದ ಕೈಗಳ ಷಡ್ಯಂತ್ರವೋ ಎಂಬಂತೆ ನಾವಿವತ್ತಿನವರೆಗೂ 1857ರ ಸಿಪಾಯಿ ದಂಗೆಯೇ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಓದಿಕೊಂಡು ತಿಳ್ಕೊಂಡು ಬಂದಿದ್ದೇವೆ ಆದರೆ ಅದು ತಪ್ಪೆಂದು ಸ್ಪಷ್ಟವಾಗಿ ತಿಳಿಸುವ ಸರ್ವ ಆಧಾರಗಳುಳ್ಳ ನಿಜವಾಗಿ ನಡೆದ ನೈಜ ಇತಿಹಾಸ ಇಲ್ಲಿದೆ ಆ ಐತಿಹಾಸಿಕ ಘಟನೆಯನ್ನು ವಿವರಿಸುವ ಮುಂಚೆ ನಮ್ಮ ಕನ್ನಡದ ಹುಲಿ ಶಹೀದ್ ಟಿಪ್ಪು ಸುಲ್ತಾನರ ಪ್ರಾಣಾರ್ಪಣೆಯೊಂದಿಗೆ ಅವರ ಇತಿಹಾಸ ಮುಗಿದಿದೆ ಅಂದುಕೊಂಡಿದ್ದರೆ ಅದು ಶುದ್ಧ ತಪ್ಪು ಸುಲ್ತಾನರ ಮಗ ಫತೇ ಹೈದರ್ ಮತ್ತರಾಜನಾಗಿದ್ದ ಅಂದರೆ ನಿಮಗದು ವಿಶೇಷ ಅನಿಸಬಹುದು ಮೈಸೂರು ಸಂಸ್ಥಾನದ ಸುಲ್ತಾನರ ಧ್ವಜ ಮತ್ತೆ ಹಾರಾಡಿತ್ತು ಅಂದರೆ ನೀವದು ನಂಬಲೇಬೇಕು ಅರೆ ಇದೆಲ್ಲಿ ಏನು ಯಾವಾಗ ಅಂತ ಯೋಚಿಸಿದರೆ ಇಲ್ಲಿದೆ ನೋಡಿ ಆ ಘಟನೆಯ ಸಂಪೂರ್ಣ ಮಾಹಿತಿ ಅದಕ್ಕೂ ಮುಂಚೆ ವೀಕ್ಷಕರೇ ಈ ವಿಡಿಯೋವನ್ನು ಶೇರ್ ಮಾಡಿ ಸತ್ಯವನ್ನು ಪಸರಿಸುವ ಮುಖಾಂತರ ಪುಣ್ಯ ಕಟ್ಟಿಕೊಳ್ಳಿ ಇಂತಹ ನೈಜ ವರದಿಗಾಗಿ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹತ್ತಿರ ಬರುವ ಬೆಲ್ ಬಟನ್ ಎನೇಬಲ್ ಮಾಡಿ ಸಹಕರಿಸಿ ವೀಕ್ಷಕರೇ 1857ರ ಸಿಪಾಯಿ ದಂಗೆ ತಿಳಿಯದವರು ಬಹಳ ವಿರಳ ಆದರೆ ಅದುವೇ ಭಾರತದ ಮೊದಲ ಸಿಪಾಯಿ ದಂಗೆ ಅಂತ ನಾವು ಭಾವಿಸಿದ್ದಂತಹ ವಿಚಾರ ಇಲ್ಲಿ ತಪ್ಪು ಅಂತ ಸಾರುವ ಒಂದು ಘಟನೆಯಾಗಿದೆ ನಾನಿಲ್ಲಿ ವಿವರಿಸುತ್ತಿರುವಂಥದ್ದು 1806 ಜುಲೈ 10ರ ಆ ಘಟನೆ ಅಂದರೆ 1857ರ ಸಿಪಾಯಿ ದಂಗೆಗಿಂತ ಸುಮಾರು 51 ವರ್ಷಗಳ ಹಿಂದೆಯೇ ಭಾರತೀಯ ಸೈನಿಕರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಸಿಡಿದೆದ್ದು ದಂಗೆಯನ್ನು ಉಂಟು ಮಾಡಿದ್ದರು ಎನ್ನುವ ವಿಚಾರ 1806 ಜುಲೈ 10ರಂದು ವೆಲ್ಲೂರಿನ ತಮಿಳುನಾಡು ರಾಜ್ಯದ ವೆಲ್ಲೂರಿನ ಕೋಟೆಯೊಳಗಡೆ ನಡೆದಂತಹ ಈ ಘಟನೆಯ ಸಂಪೂರ್ಣ ವಿವರಣವನ್ನು ಈ ವಿಡಿಯೋದಲ್ಲಿ ನೀವು ಕೇಳಲಿದ್ದೀರಿ ವೀಕ್ಷಕರೇ ಇದು ತಮಿಳುನಾಡಿನ ವೆಲ್ಲೂರಿನಲ್ಲಿ ನಡೆದ ಘಟನೆಯಾದರೂ ಕೂಡ ನಮ್ಮ ಕನ್ನಡದ ವೀರ ಸೈನಿಕರು ಪ್ರಾಣಾರ್ಪಣೆಗೈದಂತಹ ಘಟನೆಯಾದ ಕಾರಣ ನಾವಿದನ್ನು ಅರಿಯುವುದು ಅತ್ಯಂತ ಮಹತ್ವದ್ದಾಗಿದೆ ಎಸ್ 1806ರ ವೆಲ್ಲೂರು ಮ್ಯುಟಿನಿ ಬಗ್ಗೆ ಮಾತನಾಡುತ್ತಾ ಹೋದರೆ ವೀಕ್ಷಕರೇ 1799ರಲ್ಲಿ ಶ್ರೀರಂಗಪಟ್ಟಣವನ್ನು ವಶಪಡಿಸುವ ಯುದ್ಧದಲ್ಲಿ ಅಥವಾ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನರನ್ನು ವಧಿಸಿದ ಮೇಲೆ ಟಿಪ್ಪು ಸುಲ್ತಾನರ ಮಡದಿ ಮಕ್ಕಳ ಸಮೇತ ಅವರ ಸಂಪೂರ್ಣ ಕುಟುಂಬವನ್ನು ತಮಿಳುನಾಡಿನ ವೆಲ್ಲೂರಿನ ಕೋಟೆಯೊಳಗಿರುವಂತಹ ಪ್ಯಾಲೇಸ್ಗೆ ಸ್ಥಳಾಂತರಿಸಲಾಗಿತ್ತು ಟಿಪ್ಪು ಸುಲ್ತಾನ್ ಕುಟುಂಬಕ್ಕೆ ಮತ್ತೆ ಸೈನಿಕರ ಸಹಾಯ ಸಿಗಬಾರದೆಂಬಂತಹ ಉದ್ದೇಶದಿಂದ ಶ್ರೀರಂಗಪಟ್ಟಣದಿಂದ ವೆಲ್ಲೂರಿಗೆ ಸ್ಥಳಾಂತರಿಸಿ ಅವರನ್ನು ವೆಲ್ಲೂರು ಕೋಟೆಯಲ್ಲಿ ಇಡಲಾಗಿತ್ತು ಆದರೆ ಅವರು ಅಲ್ಲೂ ಸುಮ್ಮನೆ ಕೂತಿಲ್ಲ ನೋಡಿ 1799ರಿಂದ 1806ರವರೆಗೂ ಅವರು ವೆಲ್ಲೂರು ಕೋಟೆಯಲ್ಲಿದ್ದರು ವೆಲ್ಲೂರು ಕೋಟೆಯ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿದ್ದಂತಹ ಭಾರತೀಯ ಅಂದರೆ ಕನ್ನಡಿಗ ಹಾಗೂ ತಮಿಳಿಯನ್ ಮೂಲದ ಸೈನಿಕರನ್ನು ಸಂಘಟಿಸುವ ಕೆಲಸದಲ್ಲಿ ಟಿಪ್ಪು ಸುಲ್ತಾನ್ ಕುಟುಂಬ ಸದ್ದಿಲ್ಲದೆ ತೊಡಗಿತ್ತು ನೋಡಿ ಬ್ರಿಟಿಷರ ವಿರುದ್ಧ ಆವಾಗಲೇ ಸಣ್ಣ ಮಟ್ಟದಲ್ಲಿ ಚಳವಳಿಯನ್ನು ಪ್ರಾರಂಭಿಸಲಾಗಿತ್ತು ಕೂಡ ಮುಸ್ಲಿಂ ಫಕೀರರು
ಅದರಲ್ಲೂ ಕೂಡ ಮುಂಚೂಣಿಯಲ್ಲಿದ್ದಂತಹ ವ್ಯಕ್ತಿಗಳು. ಅವರು ವಿವಿಧ ಪಟ್ಟಣಕ್ಕೆ ಬಂದು ಸದ್ದಿಲ್ಲದೆ ದೇಶದ ಸ್ವಾತಂತ್ರ್ಯದ ಆಸೆಯನ್ನು ಜನರ ಮತ್ತು ಸಿಪಾಯಿಗಳ ಕಿವಿಗೆ ಹಾಕುತ್ತಲೇ ಇದ್ದರು. ವೆಲ್ಲೂರಿನ ಸಿಪಾಯಿಗಳು ಹಾಗೂ ಟಿಪ್ಪು ಸುಲ್ತಾನರ ಕುಟುಂಬವನ್ನು ಕೂಡ ಭೇಟಿಯಾಗಿ ಈ ಮುಸ್ಲಿಂ ಫಕೀರರ ತಂಡ ದಂಗೆಯ ಅಗತ್ಯತೆಯನ್ನು ರಹಸ್ಯವಾಗಿ ಚರ್ಚಿಸಿತು. ಆದರೆ 1799 ಟಿಪ್ಪು ಸುಲ್ತಾನರ ಪ್ರಾಣಾರ್ಪಣೆಯ ನಂತರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ದಕ್ಷಿಣ ಭಾರತದಲ್ಲಿ ಎದುರಿಲ್ಲದ ಪರಮಾಧಿಕಾರಕ್ಕೆ ಬಂದಿತ್ತು. ದಕ್ಷಿಣ ಭಾರತದ ಆಡಳಿತ ಮೆಡ್ರಾಸ್ ಪ್ರೆಸಿಡೆನ್ಸಿಯ ಅಧೀನದಲ್ಲಿತ್ತು. ಲಾರ್ಡ್ ವಿಲಿಯಂ ಬೆಂಟಿಂಗ್ ಮೆಡ್ರಾಸ್ ಪ್ರೆಸಿಡೆನ್ಸಿಯ ಗವರ್ನರ್ ಆಗಿದ್ದರು ಮತ್ತು ಜಾನ್ ಕಾರ್ಡಾಕ್ ಅವರು ಕಮಾಂಡ್ ಇನ್ ಚೀಫ್ ಆಗಿದ್ದರು. ಬ್ರಿಟಿಷ್ ಪರಮಾಧಿಕಾರದ ವಿರುದ್ಧ ಅಸಮಾಧಾನದ ಹೊಗೆಯಾಡುತ್ತಿರುವಂತಹ ಸಂದರ್ಭದಲ್ಲೇ ಸೈನಿಕರಲ್ಲಿ ಮಾಡಲಾದಂತಹ ಸುಧಾರಣಾ ಕ್ರಮಗಳು ಭಾರತೀಯ ಸೈನಿಕರಲ್ಲಿ ಅಸಮಾಧಾನವನ್ನು ಉಂಟು ಮಾಡಿತು. ಸೈನಿಕರ ಯೂನಿಫಾರ್ಮ್ನಲ್ಲಿ ಮಾಡಲಾದ ಬದಲಾವಣೆ ಭಾರತೀಯ ಸೈನಿಕರಿಗೆ ತೀವ್ರ ಅಸಮಾಧಾನವನ್ನೇ ಉಂಟು ಮಾಡಿತ್ತು ಎನ್ನಲಾಗಿದೆ. ಸೈನಿಕರು ತಿಲಕ ಹಾಕುವಂತಿಲ್ಲ ಹಾಗೂ ಗಡ್ಡ ಬೆಳೆಸುವ ಹಾಗಿಲ್ಲ ಎನ್ನುವ ಆದೇಶ ಸೈನ್ಯದಲ್ಲಿದ್ದಂತಹ ಹಿಂದೂ ಮುಸ್ಲಿಂ ಸೈನಿಕರಿಗೆ ಅಸಮಾಧಾನವನ್ನುಂಟು ಮಾಡಿತು. ಜತೆಗೆ ಜನರಲ್ ಆಗ್ನ್ಯೂ ಪರಿಚಯಿಸಿದ ಹೊಸ ಪೇಟಾ ಕ್ಯಾಪ್ ಸೈನಿಕರಲ್ಲಿ ದ್ವೇಷ ಹೆಚ್ಚಿಸಿತು. ಆ ಹೊಸ ಸೈನಿಕರ ಕ್ಯಾಪ್ ಯುರೋಪಿಯನ್ ಶೈಲಿಯಲ್ಲಿತ್ತು ಹಾಗೂ ಅದರಲ್ಲಿ ಶಿಲುಬೆಯ ಚಿಹ್ನೆಯೂ ಸೇರಿತ್ತು. ಈ ಹೊಸ ಸೈನಿಕ ಪೇಟಾ ಧರಿಸಲು ನಿರಾಕರಿಸಿದ ಭಾರತೀಯ ಕನ್ನಡ ಮತ್ತು ತಮಿಳು ಮೂಲದ 800-900 ಸೈನಿಕರನ್ನು ಶಿಕ್ಷಿಸಲಾಯಿತು ಹಾಗೂ ಅವರನ್ನು ಕೆಲಸದಿಂದ ವಜಾ ಮಾಡಲಾಯಿತು. ಆ ಹೊತ್ತಿಗಾಗಲೇ ಸೈನ್ಯದಲ್ಲಿ ರೆಬೆಲಿಯನ್ ಸೃಷ್ಟಿಯಾಗಿದ್ದರು. ಇವರಿಗೆ ನೇತೃತ್ವವನ್ನು ಟಿಪ್ಪು ಸುಲ್ತಾನರ ಮಗ ಫತೇ ಹೈದರ್ ವಹಿಸಿದ್ದರು ಮತ್ತು ಎಲ್ಲ ಮಾರ್ಗದರ್ಶನವನ್ನು ಕೂಡ ನೀಡಿ ರಹಸ್ಯವಾಗಿ ದಂಗೆಯ ಪ್ಲಾನಿಂಗನ್ನು ಮಾಡಿಕೊಂಡಿದ್ದರು. 9 ಜುಲೈ 1806 ವೆಲ್ಲೂರು ಕೋಟೆಯ ಅರಮನೆ ಆವರಣದಲ್ಲಿ ಸಂತಸ ಸಡಗರ ಆವರಿಸಿತ್ತು. ಅಂದು ಟಿಪ್ಪು ಸುಲ್ತಾನರ ಮಗಳ ಮದುವೆ ಕಾರ್ಯಕ್ರಮ. ಅಂದೇ ನೋಡಿ ಮದುವೆಗೆ ಸೇರಿದ್ದ ಭಾರತೀಯ ಸೈನಿಕರು ದಂಗೆಯ ರೂಪುರೇಷೆಯನ್ನು ಅಂತಿಮಗೊಳಿಸಿದ್ದರು. ಕೊನೆಯದಾಗಿ 10 ಜುಲೈ 1806 ಅಂದರೆ 1857 ಸಿಪಾಯಿ ದಂಗೆಗಿಂತ 51 ವರ್ಷಗಳ ಹಿಂದೆಯೇ ಬ್ರಿಟಿಷ್ ಅಧಿಕಾರಿಗಳು ಮತ್ತು ಅವರ ಸೈನಿಕರಾಗಿ ದಾಳಿ ನಡೆಸುತ್ತಾರೆ. ಇದರಲ್ಲಿ 100-200 ಬ್ರಿಟಿಷ್
ಕೈ ಜೋಡಿಸಿದ ರಾಜಕುಟುಂಬಗಳು ಇಂದು ಕೂಡ ಅರಮನೆಗಳಲ್ಲಿ ಸರ್ಕಾರದ ಖರ್ಚಿನಲ್ಲಿ ಸುಖವಾಸ ಮಾಡುತ್ತಿದ್ದಾರೆ. ತಮಿಳುನಾಡಿನ ಆರ್ಕಾಟಿನ ನವಾಬರ ಕುಟುಂಬ, ಕೇರಳದ ಅರಕ್ಕಲ್ ತರವಾಡು ಇವೆಲ್ಲವೂ ಕೂಡ ಇದಕ್ಕೆ ಸಾಕ್ಷಿ. ಆದರೆ ಟಿಪ್ಪು ಸುಲ್ತಾನ್ ಕುಟುಂಬ ಇಂದು ದೂರದ ಕಲ್ಕತ್ತಾದಲ್ಲಿ ಆಟೋ ಚಲಾಯಿಸಿ ಜೀವಿಸುತ್ತಿದ್ದಾರೆ. ಈ 1806ರ ಟಿಪ್ಪು ಸುಲ್ತಾನರ ಮಗ ಫತೇ ಹೈದರರ ನೇತೃತ್ವದ ಸಿಪಾಯಿ ದಂಗೆಯೇ ಭಾರತದ ಮೊದಲ ಸಿಪಾಯಿ ದಂಗೆ, ಹಾಗೂ ಇದುವೇ 1857ರ ಸಿಪಾಯಿ ದಂಗೆಗೆ ಪ್ರೇರಣೆ. ಬೆಳ್ಳಂಬೆಳಗ್ಗೆ 4 ಗಂಟೆ ಸಮಯದಲ್ಲಿ ಕೋಟೆಯ ಬಾಗಿಲನ್ನು ಮುಚ್ಚಿ ಒಳಗಡೆ ನಡೆದ ಈ ಕ್ಷಿಪ್ರ ದಂಗೆಯ ಮಾಹಿತಿ ಅಷ್ಟು ಬೇಗ ಆರ್ಕಾಟಿನ ಬ್ರಿಟಿಷ್ ಸೇನೆಗೆ ತಲುಪುವುದರ ಅರಿವಿರದಂತಹ ವೆಲ್ಲೂರಿನ ಫತೇಹ್ ಹೈದರ್ ನೇತೃತ್ವದ ಭಾರತೀಯ ಸೈನಿಕರು ಕೋಟೆಯ ವಿಜಯದ ಸಂಭ್ರಮದಲ್ಲಿ ಮೈ ಮೆರೆತಿದ್ದೇ ಅವರಿಗೆ ಮುಳ್ಳಾಗಿ ಪರಿಣಮಿಸಿತು. ದಂಗೆಯ ಸಮಯದಲ್ಲಿ ಮೇಜರ್ ಕೂಟ್ಸ್ ಅನ್ನುವ ಬ್ರಿಟಿಷ್ ಅಧಿಕಾರಿ ಕೋಟೆಯ ಹೊರ ಹೋಗಿದ್ದು ಸೈನಿಕರಿಗೆ ಅರಿವಿರಲಿಲ್ಲ. ಈ ರೀತಿಯಿಂದ 1806ರ ಸಿಪಾಯಿ ದಂಗೆ ವಿಫಲವಾದರೂ ಕೂಡ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಟಿಪ್ಪು ಸುಲ್ತಾನರ ಕುಡಿಗಳಿಂದ ಮತ್ತೊಮ್ಮೆ ಬೆಚ್ಚಿ ಬಿದ್ದಿದ್ದು ಸುಳ್ಳಲ್ಲ. ಆ ಕಾರಣಕ್ಕೆ ಟಿಪ್ಪು ಕುಟುಂಬವನ್ನು ದೂರದ ಕೋಲ್ಕತ್ತಾಗೆ ಸಾಗಿಸಿ ಅಲ್ಲಿ ಬಂಧಿಸಿರಲಾಗಿತ್ತು. ಟಿಪ್ಪು ಸುಲ್ತಾನರ ಮಡದಿಯು ಮತ್ತು ಇನ್ನಿತರ ಕುಟುಂಬಿಕರು ವೆಲ್ಲೂರಿನಲ್ಲೇ ಮರಣ ಹೊಂದಿದ್ದು ಅವರ ಮಕಬರಾಗಳು ವೆಲ್ಲೂರು ಕೋಟೆಯ ಸನಿಹದಲ್ಲೇ ಇದೆ. ಈ ಯುದ್ಧದಲ್ಲೇ ಅನೇಕರು ಮರಣ ಹೊಂದಿದ್ದಾರೆಂದು ಭಾವಿಸಲಾಗಿದೆ. ಟಿಪ್ಪು ಸುಲ್ತಾನರ ಮಕ್ಕಳಿಗೆ ಶಕ್ತಿ ತುಂಬಿದ್ದು ಸಂತರ ವೇಷದಲ್ಲಿ ಬಂದ ಟಿಪ್ಪು ಸುಲ್ತಾನರ ಅನುಯಾಯಿಗಳು ಅವರೇ ಸಿಪಾಯಿ ದಂಗೆಗೆ ಕಾರಣರಾದರು ಎಂಬ ಅಭಿಪ್ರಾಯ ಹೊಂದಿದ್ದ ಬ್ರಿಟಿಷರು ಆ ಸಂತರ ಕೂಡುವಿಕೆಗೆ ಮತ್ತು ಸೈನಿಕರೊಂದಿಗೆ ಬೆರೆಯುವಿಕೆಗೆ ಕಾರಣವಾದಂತಹ ಕೋಟೆಯೊಳಗಿನ ಜುಮಾ ಮಸೀದಿಯನ್ನು 1806ರ ಜುಲೈ 10ರ ದಂಗೆಯ ನಂತರ ಮುಚ್ಚಲ್ಪಟ್ಟಿತು. ಕೆಲ ಸಮಯ ಈ ಮಸೀದಿಯನ್ನು ಅಂಚೆ ಕಚೇರಿಯಾಗಿಯೂ ಮಾಡಿದ್ದರು. ಆರ್ಕಾಟಿನ ನವಾಬರು ನಿರ್ಮಿಸಿದ್ದ ಮಸೀದಿಯಾಗಿದೆ ಇದು. ಕೋಟೆಯೊಳಗಡೆ ಭವ್ಯವಾದ ಜಲಕಂಠೇಶ್ವರ ದೇವಾಲಯವೂ ಇತ್ತು, ಅದನ್ನು ಕೂಡ ಬ್ರಿಟಿಷರು ಮುಚ್ಚಿದ್ದರು. ಬ್ರಿಟಿಷರು ನಿರ್ಮಿಸಿದ ಸೈಂಟ್ ಜಾನ್ಸ್ ಚರ್ಚ್ ಮಾತ್ರ ಪ್ರವೇಶ ಮುಕ್ತವಾಗಿತ್ತು. 1947ರಲ್ಲಿ ಬ್ರಿಟಿಷರೇನೋ ಭಾರತೀಯರ ಛಲಬಿಡದ ನಿರಂತರ ಹೋರಾಟಕ್ಕೆ ಬೇಸತ್ತು ದೇಶದಿಂದ ಕಾಲ್ಕಿತ್ತಿದ್ದರು. ಆ ನಂತರದಲ್ಲಿ ವೆಲ್ಲೂರು ಕೋಟೆ ಹಾಗೂ ಅದರೊಳಗಿನ ಐತಿಹಾಸಿಕ ಕಟ್ಟಡಗಳೆಲ್ಲವೂ ಕೇಂದ್ರೀಯ ಪುರಾತತ್ವ ಇಲಾಖೆಯ ಸುಪರ್ದಿಗೆ ಒಳಪಟ್ಟಿತು. ಈಗಿದ್ದರೂ ಕೂಡ ಮಸೀದಿ ಹಾಗೂ ದೇವಸ್ಥಾನ ಭಕ್ತರಿಗೆ ಮುಕ್ತವಾಗಿರಲೇ ಇಲ್ಲ. ವೆಲ್ಲೂರಿನ ಹಿಂದೂ ಮುಸ್ಲಿಮರು ಇದರ ಮುಕ್ತಿಗಾಗಿ ಬಹಳಷ್ಟು ಹೋರಾಟ ಮಾಡಿದ್ದರು. ಸಂತೋಷದ ವಿಚಾರ ಎಂದರೆ 1981ರಲ್ಲಿ ಜಲಕಂಠೇಶ್ವರ ದೇವಾಲಯವನ್ನು ಭಕ್ತರಿಗಾಗಿ ತೆರೆದುಕೊಡಲಾಯಿತು. ಈಗ ವರ್ಷಂ ಪ್ರತಿ ಉತ್ಸವಗಳು ಪೂಜೆ ಪುನಸ್ಕಾರಗಳು ನಿರಂತರವಾಗಿ ನಡೆಯುತ್ತಿದೆ. ಆದರೆ ಮಸೀದಿಗೆ ಮುಕ್ತಿ ಸಿಗಲೇ ಇಲ್ಲ ನೋಡಿ. ಮಸೀದಿಯ ಮುಕ್ತಿಗಾಗಿ ಬಹಳಷ್ಟು ದೊಡ್ಡ ಪ್ರಮಾಣದ ಪ್ರತಿಭಟನೆಗಳು ನಡೆಯುತ್ತಲೇ ಇವೆ. ಹಲವು ಲಾಠಿ ಚಾರ್ಜ್ಗಳು, ಟಿಯರ್ ಗ್ಯಾಸ್ಗಳು ಉಪಯೋಗವಾದವು, ಮುಕ್ತಿ ಇನ್ನೂ ದೊರಕಿಲ್ಲ. ಸಾಮಾನ್ಯವೆಂಬಂತೆ ಇಲ್ಲೂ ಕೂಡ ಕೋಮುವಾದಿಗಳು ಸೇರಿಕೊಂಡು ಮಸೀದಿ ತೆರೆಯಲು ಪ್ರತಿಭಟಿಸುವವರ ವಿರುದ್ಧವೇ ಪ್ರತಿಭಟನೆಗೆ ನಿಂತರು. ವಿಪರ್ಯಾಸ ಎಂದರೆ ವಿಶ್ವಾಸಿಗಳಿಗೆ ತೆರೆದುಕೊಡಬೇಕಾಗಿದ್ದ ಮಸೀದಿಗೆ ಇಂದು ಜನರ ತೆರಿಗೆಯ ಹಣ ಖರ್ಚು ಮಾಡಿ ಮಿಲಿಟರಿ ಭದ್ರತೆಯೊಂದಿಗೆ ಪ್ರವಾಸಿಗಳಿಗೆ ಸಮೇತ ಪ್ರವೇಶ ನಿರಾಕರಿಸಲ್ಪಡುತ್ತಿದೆ. ಇದು ಯಾವ ನ್ಯಾಯ? ವೆಲ್ಲೂರು ಕೋಟೆಗೆ ಭೇಟಿ ಕೊಟ್ಟರೆ ಪ್ರತಿಯೊಬ್ಬರಿಗೂ ಕಣ್ಣಿಗೆ ರಾಚುವ ಈ ಅನ್ಯಾಯ ಕಾಣಸಿಗುತ್ತದೆ. ಚರ್ಚು ಓಪನ್ ಇದೆ, ದೇವಾಲಯವೂ ಓಪನ್ ಇದೆ, ಮಸೀದಿ ಮಾತ್ರ ಮುಚ್ಚಲ್ಪಟ್ಟಿದೆ. ಜತೆಗೆ ಹೈದರ್ ಮಹಲ್ ಮತ್ತು ಟಿಪ್ಪು ಮಹಲನ್ನು ಪೊಲೀಸ್ ತರಬೇತಿ ಕೇಂದ್ರವಾಗಿ ಮಾಡಿ ಅದರ ಪ್ರವೇಶವನ್ನು ಕೂಡ ಸಾರ್ವಜನಿಕರಿಗೆ ತಡೆಯಲಾಗಿದೆ.
ನೆನಪಿಡಿ ವೀಕ್ಷಕರೇ, ತಮಿಳುನಾಡಿನಲ್ಲಿ ಯಾವತ್ತೂ ಕೋಮುವಾದಿ ಪಕ್ಷಗಳೆನ್ನುವ ಯಾವುದೇ ಪಕ್ಷವು ಅಧಿಕಾರಕ್ಕೆ ಬಂದಿಲ್ಲ. ಅದು ಕೇಂದ್ರದ ಇಲಾಖೆ ಎನ್ನುವ ಸಬೂಬು ಅವರಿಗಾದರೆ, ಕೇಂದ್ರದಲ್ಲೂ ಸ್ವಾತಂತ್ರ್ಯ ನಂತರ ಕಾಂಗ್ರೆಸ್ ಆಡಳಿತ ನಡೆಸುತ್ತಾ ಬಂದರೂ ಈ ಮಸೀದಿಗೆ ಮುಕ್ತಿ ಸಿಕ್ಕಲೇ ಇಲ್ಲ. ಸೋನಿಯಾ ಗಾಂಧಿ, ಅಂಬಿಕಾ ಸೋನಿ ಸಮೇತ ಬಹುತೇಕ ಕಾಂಗ್ರೆಸ್ ಮುಖಂಡರಿಗೆ ಹಲವಾರು ಮನವಿ ಮಾಡಿದ ವರದಿ ಗೂಗಲ್ ಮಾಡಿದರೆ ನಿಮಗೆ ಕಾಣಸಿಗುತ್ತದೆ. ವೆಲ್ಲೂರು ಕೋಟೆಯ ಈ ಅನ್ಯಾಯದ ಕಪ್ಪು ಚುಕ್ಕೆ ಹೊರತುಪಡಿಸಿದರೆ ಉಳಿದಂತೆ ಭವ್ಯ ದೃಶ್ಯಗಳಾಗಿದೆ ನಮ್ಮ ಕಣ್ಣಿಗೆ ರಾಚುವಂಥದ್ದು. ಅವುಗಳನ್ನು ನೋಡಿಕೊಂಡು ಈ ವಿಡಿಯೋ ಮುಗಿಸೋಣ. ಸತ್ಯಮೇವ ಜಯತೆ. ವೀಕ್ಷಕರೇ, ವಿಡಿಯೋ ಹಂಚಲು ಮರೆಯದಿರಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.
वीडियो दले कोट्टा माहितियन्नु इन्नष्टु आळवागी अरियलु वेल्लोर म्युटिनी अंत गूगल माडी वीडियो इष्टवादरे लाइक एंड शेर माडी चानल सब्सक्राइब माडी बेल बटन एनेबल माडुव मुखांतर सपोर्ट माडी थैंक यू सो मच थैंक यू फॉर वाचिंग।